ಅಲ್ಲ ಕಾಂಗ್ರೆಸ್ ಪಾರ್ಟಿ ಒಳಗೆ ಒಬ್ಬರಿಗೊಬ್ಬರು ದ್ರೋಹ ಮಾಡುವಂಥದ್ದು ಮತ್ತು ಕಾಂಗ್ರೆಸ್ದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಒಬ್ರಿಗೊಬ್ಬರಿಗೆ ಪರಸ್ಪರ ಭಯಂಕರ ಸ್ಪರ್ಧೆ ಇರುವಂಥದ್ದು ಇದೆಲ್ಲವೂ ಗೊತ್ತಿದ್ದೇ ಇದೆ ಮತ್ತು ಇದರ ಜೊತೆಗೆ ಸಿದ್ದರಾಮಯ್ಯನವರು ಅವರು ಸರಿಯಾಗಿ ಕೆಲಸ ಮಾಡಿರಲಿಲ್ಲ ಮುಖ್ಯಮಂತ್ರಿಯಾಗಿ ಅನ್ನುವಂಥದ್ದು ಅವರನ್ನು ಅವರ ಸ್ವಕ್ಷೇತ್ರದಲ್ಲಿ ಆ ಪ್ರಮಾಣದಲ್ಲಿ ಸೋತು ಇಲ್ಲೇನೋ ಸ್ವಲ್ಪ ಮಾರ್ಜಿನ್ ಇಲ್ಲ ಇನ್ನೊಂದು 800 ವೋಟ್ ಆ ಕಡೆ ಈ ಕಡೆ ಆಗಿದ್ದರೆ ಇಲ್ಲಿಂದನೂ ಅವ್ರದ್ದು ರಾಜಕೀಯವಾಗಿ ಒಂದು ಮುಗಿತಿತ್ತು ಅವ್ರದ್ದು ಹಾಗಾಗಿ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ತಾರಲ್ಲ ಗೋವಿಂದ ಆಗ್ತಿತ್ತು ಅಂಥೇಳಿ ರಾಜಕೀಯವಾಗಿ ಗೋವಿಂದ ಆಗ್ತಿದ್ರು ಅವರು ಹಾಗಾಗಿ ಏನೋ ಭಾಳ ಒಂದು ಸಮಯ ಅವ್ರಿಗೆ ಒಳ್ಳೆಯದಿತ್ತು ಆಗಿದ್ದಾರೆ ಆದರೆ ಬಿಕಾಸ್ ಆಫ್ ಹಿಸ್ ಫೇಲ್ಯೂರ್ ಓನ್ಲಿ ಸಿದ್ದರಾಮಯ್ಯನವರ 5 ವರ್ಷದ ದುರಾಡಳಿತ ಮತ್ತು ಅಸಫಲತೆಯ ಪರಿಣಾಮವಾಗಿ ಅವರು ಸೋತಿದ್ದಾರೆ ಅದನ್ನು ಕಾಂಗ್ರೆಸ್ಸು ಅದಕ್ಕೊಂದು ಸ್ವಲ್ಪ ಆ್ಯಡ್ ಮಾಡಿದ ಅವರು ಅಕಸ್ಮಾತ್ ಆಗಿ ಕಾಂಗ್ರೆಸ್ದವರು ಕಾಂಗ್ರೆಸ್ದೊಳಗೆ ಇರುವಂಥವ್ರು ಅವ್ರು ರೂಲ್ ಮಾಡಿರಲಿಲ್ಲ ಅಂದರೆ ಅದು ಇನ್ನೂ ಸ್ವಲ್ಪ ಕಮ್ಮಿ ಓಟ್ಲೇ ಸೋಲ್ತಿದ್ರು ಸೋಲಂತೂ ಅವ್ರಿಗೆ ಸತ್ಯ ಕಟ್ಟಿಟ್ಟೆ ಬುತ್ತಿ ಅಲ್ಲ ನಾವು ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ರೆ ಇವ್ರು ಗೆಲ್ಬೇಕಲ್ರಿ ಜೆ ಡಿ ಎಸ್ ಅವರು ಅವರು ರೆಗಳ ಪ್ರಯತ್ನ ಮಾಡಿದ್ದಾರೆ ಬಿ ಜೆ ಪಿಯವ್ರನ್ನ ಸೋಲಿಸೋದಕ್ಕೆ ಮತ್ತು ಮೊದಲನೇದಾಗಿ ಟೀಕೆಗಾಗಿ ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯನವರು ಆವಾಗ ಮೋದಿಯವ್ರನ್ನ ಬೈಯುವುದೇ ನಂದೊಂದು ಇದು ಅಂತ ಅಂದ್ಕೊಂಡಿದ್ದರು ಅದರ ಪರಿಣಾಮ ಆಗಿದೆ ಅವರು ಮಾಡೋದನ್ನು ವಿತ್ಡ್ರಾ ಮಾಡಿದ್ದಾರೆ ಈಗ ಅವರು ಜಗತ್ತಿಗೆ ಗೊತ್ತಿದೆ ಚೈನಾ ಏನು ಮಾಡಿದೆ ಚೈನಾದಲ್ಲಿ ಏನಾಗಿದೆ ಅಂಥೇಳಿ ಅವರು ಈಗ ಆ ಸ್ಟೇಟ್ಮೆಂಟನ್ನು ವಿತ್ಡ್ರಾ ಮಾಡಿದ್ದಾರೆ ಮತ್ತು WHOಗೆ ಅವರು ಅಲೋ ಮಾಡಿದ್ದಾರೆ ಈಗ ಅಲ್ಲೇ ಇನ್ವೆಸ್ಟಿಗೇಷನ್ಗೆ ಮತ್ತು ಪ್ರಾಣಿಗಳಿಂದ ವುಹಾನ್ದಲ್ಲಿ ಹೇಗೆ ಬಂತು ಇದೆಲ್ಲವೂ ಸ್ಟಡಿ ಮಾಡೋದಕ್ಕೆ ದೇ ಹ್ಯಾವ್ ಅಲೋ ದ್ಯಾಟ್ ಇಟ್ಸೆಲ್ಫ್ ಶೋ ದ್ಯಾಟ್ ದೇ ಹ್ಯಾವ್ ಎಕ್ಸೆಪ್ಟೆಡ್ ಇಟ್